ದ್ರೋಣ ಬಜರಂಗಿ ಯಾವ ದ್ರೋಣ ಯಾವ ದ್ರೋಣ ಐ ಥಿಂಕ್ ಇಟ್ಸ್ ರೆಡಿ ಫಾರ್ ರಿಲೀಸ್ ಇವತ್ತು ಐ ಥಿಂಕ್ ಇವತ್ತು ಸೆನ್ಸಾರ್ ಆಗ್ತೀವಿ ಯಾಕೆ ಅದರಲ್ಲೂ ಡೇಟ್ ಹೇಳಂಗಿಲ್ಲ ನಾವು ಬಜರಂಗಿ ಟು ಆಲ್ಮೋಸ್ಟ್ ಇವಾಗ ಸೆಟ್ಟು ರಿಲೀಸಾಗಿ ಆಲ್ಮೋಸ್ಟ್ ದಾಡಿ ಪೋರ್ಷನ್ ಮುಗೀತು ಅದಕ್ಕೆ ದಾಡಿ ತೆಗೆದುಬಿಟ್ಟು ಫ್ರೆಶ್ ಆಗಿದ್ದೀನಿ ಇವಾಗ ಇವಾಗ ದ ಕ್ಲೈಮ್ಯಾಕ್ಸ್ ನಡೀತೆ ಕ್ಲೈಮ್ಯಾಕ್ಸ್ ಆದಮೇಲೆ ಸ್ವಲ್ಪ ಪ್ಯಾಚ್ ವರ್ಕ್ ಇದೆ ಐ ಥಿಂಕ್ ಬೈ ಮಾರ್ಚ್ 24th ಆರ್ 25th ವೈಂಡ್ ಅಪ್ ಮಾಡ್ತೀವಿ ಏಪ್ರಿಲ್ 6th ಇದು ಆರ್ ಡಿ ಎಕ್ಸ್ ಬರಬೇಕು ಗೊತ್ತಿಲ್ಲ ಹೇಳೋಕ್ಕಾಗಲ್ಲಮ್ಮ ಇಟ್ ಡಿಪೆಂಡ್ಸ್ ಏನಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಮೈಟ್ ಬಿ ಬಜರಂಗಿ ಹಿಂದ್ರೋಣ ಅಂತ ಬರುತ್ತೆ ಐ ಥಿಂಕ್ ಆರ್ ಡಿ ಎಕ್ಸು ಬರ್ಬೋದು ಬೈ ನವಂಬರ್ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಟಾರ್ಗೆಟ್ ಐ ಥಿಂಕ್ ವಿ ಆರ್ ಪ್ಲ್ಯಾನಿಂಗ್ ಇನ್ ಅಕ್ಟೋಬರ್ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಾಂದರೆ ನವಂಬರ್ ಅಂತ ಕ್ಯಾನ್ ಐ ಥಿಂಕ್ ಡೈರೆಕ್ಟ್ ತುಂಬ ಸ್ಕ್ರಿಪ್ಟಿಂಗ್ ಪರ್ಫೆಕ್ಟ್ ಆಗಿರೋದ್ರಿಂದ ಅವ್ರು ಎಲ್ಲೆಲ್ಲಿ ಮಾಡಬೇಕು ಆಮೇಲೆ ಅವ್ರ ಇಡೀ ಟೀಮ್ನ ಅವ್ರ ಇಡೀ ಟೆಕ್ನಿಕಲ್ ಟೀಮ್ನ ಕ್ಯಾಮ್ರಾಮನ್ ಇರ್ಬೋದು ಇಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲದನ್ನೂ ಐ ಥಿಂಕ್ ಸೆಟಪ್ ಪ್ರಾಪರ್ಲಿ ತುಂಬ ಪರ್ಫೆಕ್ಟ್ ಆಮೇಲೆ ಒಳ್ಳೆ ಪ್ರೊಡಕ್ಷನ್ ಆಗಿದ್ದರಿಂದ ಅವ್ರು ಹೇಳಿದ್ರಿ ಥರ ಒಂದು ಹಿಮಾಚಲ್ ಪ್ರದೇಶ ಹಾಂ ಹಿಮಾಚಲ್ ಪ್ರದೇಶ ಒಂದು ಸ್ವಲ್ಪ ಪೋರ್ಷನ್ ಬರುತ್ತೆ ಆಮೇಲೆ ಮಹಾರಾಷ್ಟ್ರ ಒಂದು ಸ್ವಲ್ಪ ಪೋರ್ಷನ್ ಬರುತ್ತೆ ಬಾಂಬೆ ದೆನ್ ಅಗೈನ್ ವಿ ಆರ್ ಗೋಯಿಂಗ್ ಟು ಭೋಪಾಲ್ ಈ ಮೂರು ಜಾಗ ಮೇಜರ್ ಇರುತ್ತೆ ಆಮೇಲೆ ಬ್ಯಾಂಗ್ಳೂರು ದೆನ್ ಹುಬ್ಳಿ ಆ್ಯಂಡ್ ದಾವಣಗೆರೆ ದಿಸ್ ಹ್ಯಾಸ್ ಅ ವೆರಿ ಗುಡ್ ಇಂಟರ್ಲಿಂಕ್ ಈ ಪೋರ್ಷನ್ ಸೊ ಇಡೀ ಕತೆ ಈ ಇದರಲ್ಲಿ ಟ್ರಾವೆಲ್ ಆಗುತ್ತೆ ಆಲ್ಮೋ ಅದಕ್ಕೇನೆ ಇದು ಆಲ್ಮೋಸ್ಟ್ ಥ್ರೂ ಔಟ್ ಇಂಡಿಯಾ ಅಂತ ಹೇಳಿದ್ರು ಯಾಕಂದ್ರೆ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಸಂಬಂಧಪಟ್ಟಿದ್ದಲ್ಲ ಸೊ ಐ ಥಿಂಕ್ ಇಟ್ ವಾಸ್ ಬೇಸಿಕಲಿ ಸರಿ ಪೊಲೀಸ್ ಪಾತ್ರಗಳು ಬಂದಾಗ ಎಷ್ಟು ಅಂದರೆ ರಿಸರ್ಚ್ ಥರ ಏನಾದರೂ ಈ ಥರದ್ದು ಈ ಥರದ್ದು ಕರೆಕ್ಟಾಗಿರಬೇಕು ಏನಾದರೂ ಮಿಸ್ ಆಗಬಾರ್ದು ಆ ಥರದ್ದೆಲ್ಲ ಕಾಳಜಿ ವಹಿಸ್ತಾರೆ ರಿಸರ್ಚ್ ಯಸ್ 100% ಅದು ಡೈರೆಕ್ಟ್ರಿಗೆ ಖಂಡಿತ ಮಾಡ್ತಾರೆ ಯಾಕಂದರೆ ಇವತ್ತು ಕಮಿಷನರ್ ಅವ್ರು ಬಂದಿದ್ರಲ್ಲ ಅವರೇ ಹೇಳಿದಿರ್ತಾರ ಭಾಳ ಕರೆಕ್ಟಾಗಿ ಮಾಡಿ ಅಂತ 100% ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಆಮೇಲೆ ಏನೇನು ಕಾಸ್ಟ್ಯೂಮ್ದು ಹೆಂಗಿರಬೇಕು ಇಲ್ಲಿ ಎಷ್ಟು ಮಟ್ಟಿಗೆ ನಾವು ಯೂಸ್ ಮಾಡ್ತೀವಿ ಏನೇ ಅಂಡರ್ ಕವರ್ ಏಜೆಂಟ್ ಇರ್ಬೋದು ಇಲ್ಲಾಂದರೆ ವಿತ್ ಯೂನಿಫಾರ್ಮ್ ಇರ್ಬೋದು ಸೊ ಬೇಸಿಕಲಿ ಬೋತ್ ದಟ್ ಹಾಂ